ಹಾಯ್ ಎಲ್ಲರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಜೋರಾ ಬಗ್ಗೆ ಅಪ್ಡೇಟ್ನ ಕೊಟ್ಟಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇವಳಿಗೆ ಗ್ರೂಮಿಂಗ್ ಹಾಗೆ ಸ್ನಾನ ಎಲ್ಲ ಮಾಡಿಸ್ಬೇಕು. ಸೊ ಇದನ್ನು ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತೀರಾ. ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಜೋರಾಗೂ ಗ್ರೂಮಿಂಗ್ ಎಲ್ಲ ಮಾಡಿ ಸುಮಾರು ದಿನ ಆಗಿತ್ತು, ಹಾಗಾಗಿ ಅವಳಿಗೂ ಈಗ ಕೋಮಿಂಗ್ ಎಲ್ಲ ಬ್ರಷಿಂಗ್ ಎಲ್ಲ ಮಾಡಬೇಕು. ಸೊ ನೋಡ್ತಿದ್ರ ಅಷ್ಟೊಂದು ಹೇರ್ ಬರ್ತಾಯಿದೆ ಅಂಥೇಳಿ ಸಂಡರ್ ಕೊಟ್ಟೆಲ್ಲ ಹೋಗ್ತಾಯಿದೆ. ಇವಳಿಗೂ ಈಗ ಸ್ನಾನ ಮಾಡಿಸ್ಬೇಕು. ಈಗಷ್ಟೇ ನೀಟಾಗಿ ನೈಲೆಲ್ಲ ಕಟ್ ಮಾಡ್ದೆ, ಇನ್ನೂ ಡೀಪಾಗಿ ಕಟ್ ಮಾಡಿದ್ವಿ ಅಂತ ಹೇಳಿದ್ರೆ ಬ್ಲಡ್ ಬರುತ್ತೆ. ಒಂದೊಂದು ಡಾಗಿಂದು ನೈಲ್ಗಳು ಒಂದೊಂದು ರೀತಿ ಇರುತ್ತೆ, ಕೆಲವೊಂದು ತುಂಬ ಶಾರ್ಟ್ ಆಗಿರುತ್ತೆ, ಕೆಲವೊಂದು ಈ ರೀತಿ ಇರುತ್ತೆ. ನೀವು ಇಷ್ಟೇ ಕಟ್ ಮಾಡಬೇಕು, ಇದಕ್ಕಿಂತ ಜಾಸ್ತಿ ಕಟ್ ಮಾಡಿದ್ರೆ ಬ್ಲಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ಫುಲ್ಲು ಹತ್ತಿರದಲ್ಲಿರುತ್ತೆ. ಓಕೆನಾ, ಅದೊಂದು ನರ ಬರುತ್ತೆ. ಓಕೆನಾ, ಆ ನರದಿಂದ ಮುಂದೆ ಕಟ್ ಮಾಡಿದ್ರೆ, ಸಾರಿ, ಬ್ಯಾಕಿಗೆ ಕಟ್ ಮಾಡಿದ್ರೆ ರಕ್ತ ಬರುತ್ತೆ, ಮುಂದೆ ಕಟ್ ಮಾಡಿದ್ರೆ ಸೇಫ್ ಆಗಿರುತ್ತೆ. ಈಗ ಇವಳಿಗೂ ಸ್ನಾನ ಮಾಡಿಸ್ಬೇಕು. ಈಗ ಒಂದ್ಸಲ ನೀಟಾಗಿ ಗ್ರೂಮಿಂಗ್ ಮಾಡಿ ನೆಕ್ಸ್ಟ್ ಸ್ನಾನ ಮಾಡಿಸಿ ಮತ್ತೊಂದ್ಸಲ ಗ್ರೂಮಿಂಗ್ನ ಮಾಡಬೇಕು. ಆಗ ಕಂಪ್ಲೀಟಾಗಿ ಹೇರ್ ಎಲ್ಲ ರಿಮೂವ್ ಆಗುತ್ತೆ. ಶಾರ್ಟ್ ಹೇರ್ ಇರುವಂಥ ಡಾಗ್ಸ್ಗಳಿಗೆ ಈ ಸೈಡಲ್ಲಿ ಕೋಮ್ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಈ ರೀತಿ ಹೇರ್ ಬರುತ್ತೆ. ಲಾಂಗ್ ಹೇರ್ ಇರುವಂಥ ಡಾಗ್ಸಲ್ಲಿ ಈ ಸೈಡು ಕೋಮಿಂಗ್ ಮಾಡೋಕ್ಕೆ ಚೆನ್ನಾಗಿದೆ, ಅಂದರೆ ಹೇರ್ ಚೆನ್ನಾಗಿ ಇಲ್ಲಿ ಬರುತ್ತೆ ಶಾರ್ಟ್ ಹೇರ್ ಇರುವಂಥ ಡಾಗ್ಸಲ್ಲಿ. ಸೊ ಈ ಒಂದು ಜಾಗ ಏನಿದೆ ಚಿಕ್ಕದಾಗಿ, ಸೊ ಇಲ್ಲಿ ಬಚ್ಚಿದ್ರೆ ಅಂಡರ್ ಕೋಟ್ ತುಂಬ ಚೆನ್ನಾಗಿ ಬರ್ತದೆ, ನೋಡ್ತಿರ್ಬೋದು. ಇದೆಲ್ಲ ಅಂಡರ್ ಕೋಟ್. ಓಕೆನಾ, ಸಾಫ್ಟ್ ಆಗಿರುತ್ತೆ, ಡಬಲ್ ಕೋಟ್ ಇರುತ್ತೆ. ಲ್ಯಾಬು ರೆಟ್ರಿವರ್ ಎಲ್ಲ ನಿಮಗೆ ಆಲ್ಮೋಸ್ಟ್ ಎಲ್ಲ ನಾಯಿಗಳು ಡಬಲ್ ಕೋಟಲ್ಲಿರುತ್ತೆ. ಸೊ ಅಂಡರ್ ಕೋಟ್ ಬಂದು ಈ ರೀತಿ ಸಾಫ್ಟ್ ಆಗಿರುತ್ತೆ. ಈ ಹೇರ್ ಬಂದು ಶೆಡ್ಡಿಂಗ್ ಆಗುತ್ತೆ. ಸೊ ಶೆಡ್ಡಿಂಗ್ ಆಗೋ ಟೈಮಲ್ಲಿ ಈ ಹೇರ್ ಬಂದು ಹೇರ್ ಫಾಲ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನೋಡ್ತಿದ್ರ ಇಷ್ಟೊಂದು ಹೇರ್ ಬಂದಿದೆ. ಇಲ್ಲಿ ಸ್ವಲ್ಪ ಲೈಟಿಂಗ್ಸ್ ಕಡಿಮೆ ಇದೆ, ಕತ್ತಲೆ ಸ್ವಲ್ಪ ಜಾಸ್ತಿ ಈಚೆ, ಎಲ್ಲ ಟಾರ್ಪಲ್ ಎಲ್ಲ ಹಾಕಿದ್ವಿ, ಸರಿಯಾಗಿ ಕಾಣಿಸಲ್ಲ ಅನ್ಕೋತೀನಿ. ಸೊ ನೋಡ್ತಾ ಇರ್ಬೋದು ಇಷ್ಟ ಹೇರ್ ಬಂದು ಶೆಡ್ಡಿಂಗ್ ಆಗಿ ಹೋಗಿದೆ. ಈಗ ಸ್ನಾನ ಮಾಡಿಸ್ಬೇಕು ಇವಳಿಗೀಗ ಜರ. ಹೇಯ್, ನಾರ್ಮಲ್ ನಮ್ಮ ಶ್ಯಾಂಪೂನ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಮಿಕ್ಸ್ ಮಾಡಿ ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಚೆನ್ನಾಗಿ ಮಾಡಿ ಹಾಕೋಣ ಇದನ್ನು. ಫ್ರೆಂಡ್ಸ್, ಸ್ನಾನ ಎಲ್ಲ ಆಯಿತು. ಇನ್ನು ಚೆನ್ನಾಗಿ ಟವಲ್ನಲ್ಲಿ ಒರೆಸಿ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ನೆನೆಸ್ಬೇಕು, ನೀಟಾಗಿ ಡ್ರೈ ಆಗಿ ಅಂತೇಳಿ. ಸೊ ಸ್ನಾನ ಮಾಡಿಸುವಾಗ ಕರೆಕ್ಟಾಗಿ ತೋರ್ಸೋದಕ್ಕಾಗಲ್ಲ, ಏನಕ್ಕೆ ಅಂತ ಹೇಳಿದ್ರೆ ನಾನು ಒಬ್ಬನೇ ಇರೋದು. ಸೊ ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಲಿ ಸ್ನಾನ ಮಾಡಿಸೋದಕ್ಕಾಗಲ್ಲ. ಸೊ ನೀಟಾಗಿ ಸ್ನಾನ ಮಾಡಿಸ್ಬೇಕಲ್ವ, ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾತ್ರ ಮಿಡಲಲ್ಲಿ ತೋರಿಸಿದ್ದೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಫೈನಲಿ ಸ್ನಾನ ಎಲ್ಲ ಆಯಿತು. ಈಗ ನೋಡ್ತಾ ಇರ್ಬೋದು ಯಾವ ರೀತಿ ಇದ್ದಾಳೆ ಅಂತೇಳಿ. ಪ್ಲೇಸು ಅಷ್ಟೊಂದು ಸರಿ ಇಲ್ಲ. ಓಕೆನಾ, ಒಂದು ಒಳ್ಳೆ ಪ್ಲೇಸು ಸ್ವಲ್ಪ ಜಾಗ ಇತ್ತು ಅಂತ ಹೇಳಿದ್ರೆ
ಟ್ರೈಪಾಡ್ ಎಲ್ಲ ಹಾಕಿ ಸ್ನಾನ ಮಾಡಿಸೋದೆಲ್ಲ ನೀಟಾಗಿ ತೋರಿಸ್ಕೋಯಿತ್ತು. ಬಟ್ ಪ್ಲೇಸು ಚಿಕ್ಕದಿದೆ, ಸೊ ಹಾಗಾಗಿ ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ಈಗ ನೋಡ್ಬೋದು ಓಕೆ, ಇದಿಷ್ಟು ಇವತ್ತಿನ ವೀಡಿಯೋ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ.